ಶ್ರೀ ಬಸವ ಟಿವಿಯ ಸಂಸ್ಕಾರದ ಬೆಳಕನ್ನು ನೋಡುತ್ತಿರುವಂಥ ಎಲ್ಲ ವೀಕ್ಷಕ ಶರಣು ಶರಣೆಯರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ಶರಣು ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಬಸವಣ್ಣನವರು ಪ್ರಾರಂಭಿಸಿದಂಥ ಕಾಯಕವೇ ಕೈಲಾಸ ಇವತ್ತು 21ನೇ ಶತಮಾನದಲ್ಲಿ ಅದು ಅತ್ಯಂತ ಉತ್ಕೃಷ್ಟವಾದಂಥದ್ದು ಅಂತ ಇಡೀ ಜಗತ್ತೇ ಒಪ್ಪಿದೆ. ಇದನ್ನು ಪಾರ್ಲಿಮೆಂಟು ಅಂದರೆ ಇಡೀ ದೇಶದ ದೇಗುಲವಾದಂಥ ಪಾರ್ಲಿಮೆಂಟ್ನಲ್ಲಿ ಹೇಳಬೇಕಂದ್ರೆ ಬಸವಣ್ಣನವರ ಆ ತತ್ವದಲ್ಲಿರುವಂಥ ಶಕ್ತಿ ಎಂಥದ್ದು ಅಂತ ನಮಗೆ ಅರ್ಥ ಆಗಬೇಕು. ಕಾಯಕ ಅಂದರೆ ಏನು? ಕಾಯಕ ಅಂತಂದರೆ ಕೆಲಸ ಅಲ್ಲ, ಕೆಲಸ ಹೊಟ್ಟೆ ಪಾಡಿಗೆ ಮಾಡುವಂಥದ್ದು. ಏನೋ ಹೊಟ್ಟೆಗೆ ಎರಡು ಹೊತ್ತು ಅನ್ನ ಸಿಕ್ಕರೆ ಸಾಕು, ಎರಡು ತುತ್ತು ಅನ್ನ ಸಿಕ್ಕರೆ ಸಾಕು ಅಂತ ಮಾಡುವಾಗ ಅಲ್ಲಿ ಲಂಚ ವಂಚನೆ ಎಲ್ಲವೂ ಬರುತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಿ ದಗ ಹೊಡೆದು ಹೆಂಗೋ ಮಾಡಿಬಿಟ್ಟು ತನ್ನ ಉದರ ತನ್ನ ಕುಟುಂಬದವರ ಉದರ ತುಂಬಿಸೋದು ಬರುತ್ತೆ. ಅಷ್ಟೇ ಅಲ್ಲ, ಕೇವಲ ಬಡವರು ಅಷ್ಟೇ ಅಲ್ಲ, ಸಾಹುಕಾರರು ಇರೋ ದುಡ್ಡು ಸಾಕು ಅಲ್ಲ ಅಂತ ಇನ್ನೂ ಹೆಚ್ಚೆಚ್ಚು ದುಡ್ಡು ಸಂಪಾದನೆ ಮಾಡಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಡುವಂಥ ಕಳ್ಳರು ದೊಡ್ಡ ಕದೀಮರು ಆಗ್ತಾಯಿದ್ದಾರೆ. ಇಂಥ ಸಮಾಜದಲ್ಲಿ ನಮ್ಮ ಬಸವಣ್ಣನವರ ಕಾಯಕವೇ ಕೈಲಾಸ ಏನು ಅಂತ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡಿಕೊಂಡಿದ್ದೆ. ಆದರೆ ನಮ್ಮ ವರ್ಕ್ ಕಲ್ಚರ್ ಇವತ್ತೇನು ಅಧೋಗತಿಗೆ ಹೋಗಿದೆ ಅದು ಉತ್ತಮ ಆಗುತ್ತೆ. ವರ್ಕ್ ಕಲ್ಚರ್ ಅಂದರೆ ನೀವು ಪಾಶ್ಚಾತ್ಯರಲ್ಲಿ ಹೋಗಿ ನೋಡಿ, ಸಮಯಕ್ಕೆ ಸರಿಯಾಗಿ ಬರ್ತಾರೆ, ತಮ್ಮ ಕೆಲಸ ಯಾರ ಹತ್ರನೂ ಹೇಳಿಸ್ಕೊಳ್ಳದೆ ತಾವೇ ಮಾಡ್ತಾರೆ, ಅವ್ರಿಗೆ ಯಾರೂ ಹೇಳಬೇಕಾಗಿಲ್ಲ ಹೀಗೆ ಮಾಡಿ ಹಾಗೆ ಮಾಡಿ ಅಂತ, ಸತ್ಯವಾಗಿ ಮಾಡಿಬಿಟ್ಟು ಹೋಗ್ತಾರೆ. ಆದರೆ 12ನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಬದುಕಿನ ಎಲ್ಲ ಆಯಾಮಗಳನ್ನು ಆಧ್ಯಾತ್ಮೀಕರಣಗೊಳಿಸಿ ಕೆಲಸವನ್ನು ಕಾಯಕ ಅಂತ ಮಾಡಿದರು. ಅಂದರೆ ಏನು? ಹೊಟ್ಟೆ ಪಾಡಿಗೆ ಮಾಡಿದರೆ ಕೆಲಸ ಆಗುತ್ತೆ, ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ಮಾಡಿದರೆ ಅದು ಕಾಯಕ ಆಗುತ್ತೆ. ಸೊ ಕಾಯಕದಲ್ಲಿ ಲಂಚ ವಂಚನೆ ಮೋಸ ದಗ ದುಡ್ಡು ಮಾಡೋದು ಯಾವುದೂ ಇರೋದಿಲ್ಲ. ನಾವು ಮಾಡೋದೆಲ್ಲ ಆ ಭಗವಂತನಿಗೆ ಅರ್ಪಿತವಾದಂಥದ್ದು ಅಂತ ಸಮರ್ಪಿಸಿದಾಗ ಅದು ಕಾಯಕ ಆಗುತ್ತೆ. ಹೀಗೆ ಪ್ರತಿಯೊಬ್ಬರೂ ಸಮಾಜದಲ್ಲಿದ್ದವ್ರು ಎಲ್ಲರೂ ಕಾಯಕ ಮಾಡಿದರೆ ಅಲ್ಲಿ ಆ ಶಿವನ ಕೈಲಾಸವೇ ನಿರ್ಮಾಣ ಆಗತ್ತೆ ಅಂತ ಇದು ಬಸವಣ್ಣನವರ ಅತ್ಯಂತ ಅದ್ಭುತವಾದಂಥ ಪರಿಕಲ್ಪನೆ. ಇದು ವಿಶ್ವಕ್ಕೆ ಮಾದರಿ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಕಾಯಕದ ಮಹತ್ವ ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ಹೀಗೆ ಹೇಳ್ತಾರೆ. ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಕಾಯಕ ಮಾಡಬೇಕು ಅಂತ. ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ನಾವು ಗುರುಗಳಿಗೆ ಅಂತ ಹೋಗ್ತೀವಿ, ಆ ಗುರು ಕೂಡ ಕಾಯಕ ಮಾಡಬೇಕು ಅಂತಾರೆ. ಅವ್ರಿಗೆ ಮುಕ್ತಿ ಸಿಗಬೇಕಂದ್ರೆ ಅವರು ಕೂಡ ಕಾಯಕ ಮಾಡಬೇಕು ಅಂತ. ಹಾಗಾಗಿ ಗುರುಗಳು ಕೂಡ ಕಾಯಕದಿಂದಲೇ ಜೀವನ್ಮುಕ್ತಿ ಅಂತಾರೆ. ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿವುದು ಅಂತಂತಾರೆ. ಲಿಂಗ ಅಂದಾಗ ನೆನಪಾಗುತ್ತೆ ನೂಲಿಯ ಚಂದಯ್ಯನ್ನು ಪರೀಕ್ಷೆ ಮಾಡೋಕ್ಕೆ ಸ್ವತಃ ಶಿವ ಬರ್ತಾನೆ. ನೂಲಿ ಚಂದಯ್ಯ ಹಗ್ಗ ಹೊಸದು ಅದನ್ನು ಮಾಡಿ ಮಾರ್ತಾಯಿದ್ರು. ಶಿವ ಬಂದುಬಿಟ್ಟು ನಾನು ಕೆಲಸ ನಿನಗೆ ಸಹಾಯ ಮಾಡ್ತೀನಿ ಅಂದಾಗ ಇವರು ಹೊಸದಂಥ ಹಗ್ಗವನ್ನು ನೂಲಿ ಚಂದಯ್ಯ ಶಿವನಿಗೆ ಕೊಡ್ತಾರೆ, ಹೋಗಿ ಮಾರ್ಕೊಂಡು ಬಾ ಅಂತ. ಅವರು ಶಿವನೇ ಹೋಗಿಬಿಟ್ಟು ಬಸವಣ್ಣನವರಿಗೆ ಕೊಟ್ಟಾಗ ಬಸವಣ್ಣನವರು ಆಹಾಹಾ ಎಷ್ಟು ಚೆನ್ನಾಗಿರೋ ಹಗ್ಗ ಇದು ಅಂತನ್ಬಿಟ್ಟು 100 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಕಳಿಸ್ತಾರೆ. ಆ 100 ಚಿನ್ನದ ನಾಣ್ಯ ತಗೊಂಡು ಬಂದಾಗ ಸ್ವತಃ ಶಿವನಿಗೆ ನೂಲಿ ಚಂದಯ್ಯ ಹೇಳ್ತಾರೆ, ನನ್ನ ಹಗ್ಗದ ಬೆಲೆ 1 ನಾಣ್ಯ ಮಾತ್ರ, ನೀನು 100 ನಾಣ್ಯ ತಂದಿದೆಯಲ್ಲ, ಹೋಗು ವಾಪಸ್ ಕೊಟ್ಟು ಬಾ ಅಂತ. ಇದು ಆ ಶರಣ ಸಂಸ್ಕೃತಿಯ ಸತ್ಯ ಶುದ್ಧ ಕಾಯಕದ ಅದ್ಭುತವಾದಂಥ ಒಂದು ಉಪಮೆ ಅಂತ ಹೇಳ್ಬೋದು. ಇದು ಕಟ್ಟು ಕತೆ ಥರ ಕೇಳಿಸ್ಬೋದು ನಿಮಗೆ, ಆದರೆ ಇದರಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಉದಾತ್ತವಾದಂಥ ಒಂದು ಆದರ್ಶ ನಮಗಾಗಿ ಕೊಟ್ಟಿದ್ದಾರೆ. ಇನ್ನು ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯೋದು ಅಂತ. ಜಂಗಮರು ಅಂತಂದರೆ ಜಾತಿ ಅಲ್ಲ, ಜಂಗಮರು ಅಂದರೆ ಊರೂರಿಗೆ ಹೋಗಿ ಶರಣ ಸಂಸ್ಕೃತಿಯನ್ನು ಬಿತ್ತಿ ಬೆಳೆಯುವಂಥವರು ಜಂಗಮರು. ಅವರು ಸದಾ ಚಲನಶೀಲರಾಗಿ ಸದಾ ಯಾವಾಗಲೂ ಕ್ರಿಯಾಶೀಲರಾಗಿ ಸಮಾಜಕ್ಕೆ ಈ ಬಸವದ ಬೆಳಕು ಅಂತಂದರೆ ಅರಿವನ್ನು ಮೂಡಿಸುವಂಥ ಶಕ್ತಿ ಆ ಜಂಗಮರಲ್ಲಿ
ಆ ಚೈತನ್ಯವಾಗಿತ್ತು. ಅವ್ರಿಗೂ ಕೂಡ ಕಾಯಕ ಆಗಬೇಕು ಅಂತ. ಗುರುವಾದರೂ ಚರಸೇವೆ ಮಾಡಬೇಕು, ಲಿಂಗವಾದರೂ ಚರಸೇವೆಯ ಮಾಡಬೇಕು, ಜಂಗಮವಾದರೂ ಚರಸೇವೆ ಮಾಡಬೇಕು. ಇದು ಚಂದೇಶ್ವರ ಲಿಂಗದ ಅರಿವು ಅಂತಾರೆ. ಅರಿವು ಅಂತಂದರೆ ಕತ್ತಲಿನಿಂದ ನಾವು ಜ್ಞಾನದ ಬೆಳಕಿನ ಕಡೆಗೆ ಹೋಗುವುದು ಅರಿವು. ಇಡೀ ಜಗತ್ತು ನಡಿಬೇಕಾದರೆ, ಚಲನಶೀಲರಾಗಿರಬೇಕಂದರೆ, ನಮ್ಮಲ್ಲಿ ಸದಾ ಕ್ರಿಯಾಶೀಲರಾಗಿ ಸದಾ ಸತ್ಯಶುದ್ಧ ಕಾಯಕ ಮಾಡಿ ಜಗತ್ತನ್ನು ಮುಂದೆ ನಡೆಸಿಕೊಂಡು ಹೋಗುವಂಥ ಚೈತನ್ಯ ನಮ್ಮಲ್ಲಿ ಬರಬೇಕು ಅಂತಂದ ಅದನ್ನೇ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಹಾಗಾದರೆ ಈ ನೂಲಿ ಚಂದರೆಯನ್ನು ಹೇಳಿದ ಹಾಗೆ ನಾವು ಮುಂದೆ ನೋಡೋದಾದರೆ, ಸ್ವತಃ ಬಸವಣ್ಣನವರು ಇನ್ನೂ ಅದ್ಭುತವಾಗಿ ಹೇಳ್ತಾರೆ, ನಾನು ಆರಂಭವೇ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ಅಂತ. ಅಂದರೆ ನಾವು ವ್ಯವಹಾರನೇ ಮಾಡಲಿ, ವ್ಯಾಪಾರನೇ ಮಾಡಲಿ, ಅಥವಾ ನಾವು ಹೊಲ ಗದ್ದೆನ ಮಾಡಲಿ, ರೈತರಾಗ್ಬಿಟ್ಟು ನಾವು ಏನು ಬೆಳೆನೇ ಬೆಳೆದ್ರು, ಏನೇ ಮಾಡಿದರೂ ಕೂಡ ಇದು ಸದಾ ಸಮಾಜದ ಹಿತಕ್ಕಾಗಿ ಅಂತ ನಾವು ಮಾಡಿದಾಗ ಅದು ಒಳ್ಳೆಯದಾಗತ್ತಂತೆ. ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮದ ಫಲಭೋಗವ ನೀ ಕೊಡುವನೆಂಬುದು ನಾನು ಬಲ್ಲೆನು ಅಂತಾರೆ. ಅಂದರೆ ಆ ಕರ್ಮ ನಾನು ಏನೇ ಮಾಡಿದರೂ ಕೂಡ ಅದಕ್ಕೆ ಬರಬೇಕಾಗಿರುವಂಥ ಫಲ ನೀನು ಕೊಟ್ಟೇ ಕೊಡ್ತೀಯ ಅಂತ ಹೇಳ್ತಾರೆ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಕರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನು ಕರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದಡೆಯೂ, ನಾನಾವ ಕರ್ಮಗಳ ಮಾಡಿದಡೆಯೂ ಆ ಕರ್ಮದ ಫಲಭೋಗವ ನೀ ಕೊಡುವೆನೆಂಬುದು ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು ನಿಮ್ಮ ಆಣೆ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಅಂದರೆ ನಾವು ಏನೇ ಕೆಲಸ, ನಾವು ಏನೇ ಕಾಯಕ ಮಾಡಿದರೂ ಕೂಡ ಫಲದ ಆಸೆಗೆ ಮಾಡಬಾರ್ದು. ನಾನು ಇದು ಮಾಡಿದರೆ ನನಗೇನು ಸಿಕ್ಕುತ್ತೆ, ಇದು ಕೊಡೋದ್ರಿಂದ ನನಗೇನು ಬರುತ್ತೆ ಅಂತ ಯೋಚನೆ ಮಾಡದೆ ಸಮಾಜದ ಹಿತಕ್ಕಾಗಿ, ಸಮಾಜಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ಅದಕ್ಕೆ ಬರಬೇಕಾಗಿದ್ದ ಫಲ ನಮಗೆ ಬಂದೇ ಬರುತ್ತೆ ಅಂತ. ಇದನ್ನೇ ಶರಣ ಗರಡಿಯಲ್ಲಿ ಬೆಳೆದಂಥ ನಮ್ಮಪ್ಪ ಪೈಲ್ವಾನು ಅವರು ನನಗೆ ಹೇಳಿಕೊಟ್ಟಿದ್ದು. ನಾನು ಕೂಡ ಇವತ್ತಿನ ಸಮಾಜದಲ್ಲಿ ಹೇಗಿದ್ದಾರೋ ಹಾಗೆ, ನನಗೆ ಪ್ರಮೋಷನ್ ಬರಲಿಲ್ಲ, ನನಗೆ ಸಂಬಳ ಹೆಚ್ಚಾಗಲಿಲ್ಲ, ಅವರಿವ್ರ ಹತ್ರ ಹೋಗಿ ನಿಂತ್ಕೊಳ್ತಾ ಇದ್ದೆ. ಆಗ ನಮ್ಮಪ್ಪ ಕರೆದ್ಬಿಟ್ಟು ಹೇಳಿದರು, ನೋಡೆ ಹುಚ್ಚಿ, ಇವರೆಲ್ಲ ಐರಾವತನ ಮೇಲೆ ಕೂತ್ಕೊಂಡಂಥ ಇಂದ್ರರು, ಅವರಿಗೆ ಮೋಸ ಮಾಡಿ ಗೊತ್ತೇ ಹೊರತಾಗಿ ಕೊಟ್ಟು ಗೊತ್ತಿಲ್ಲ. ಆ ಶಿವನು ಸತ್ಯಶುದ್ಧ ಕಾಯಕ ಮಾಡಿದರೆ ನಿನಗೆ ಬರಬೇಕಾಗಿದ್ದನ್ನು ನೀನು ಕೇಳದನೆ ಕೊಡ್ತಾನೆ ಅಂತಂದರು. ನಾನು ಆವಾಗ ನಂಬಿಕೆ ಪಡಬೇಕು ಇಲ್ಲ ಅನ್ನೋದು ಯೋಚನೆ ಮಾಡಲಿಲ್ಲ. ನಮ್ಮಪ್ಪ ಹೇಳ್ತಾ ಇದ್ದಾರೆ, ಹಿರಿಯರು ಹೇಳ್ತಾ ಇದ್ದಾರೆ, ಅದು ನಿಜವ ಇರಬೇಕು ಅಂತ ನಂಬಿಕೊಂಡು ನಾನು ಅತ್ಯಂತ ಶ್ರದ್ಧೆಯಿಂದ ಸತ್ಯಶುದ್ಧವಾಗಿ ಪ್ರತಿಯೊಂದು ನನಗೆ ಬಂದಂಥ ಮಕ್ಕಳಲ್ಲಿ ದೇವರನ್ನು ಕಂಡು 9,000 ಮಕ್ಕಳಿಗೆ ಚಿಕಿತ್ಸೆ ಮಾಡ್ತಾ ಹೋದೆ. ಅದು ಏನು ಶಸ್ತ್ರಚಿಕಿತ್ಸೆ ಇಲ್ಲದೆ, ಎದೆ ಮೇಲೆ ಗಾಯ ಇಲ್ಲದೆ, ಅನಸ್ತೀಷಿಯನ್ನು ಇಲ್ಲದೆ, ಅವರಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಲ್ಲದೆ, ಹೃದಯದಲ್ಲಿರೋ ಕಾಯಿಲೆಗಳನ್ನು ಸರಿ ಮಾಡ್ತಾ ಹೋದೆ. ಎಷ್ಟು ಮಟ್ಟಿಗೆ ಮಾಡಿದೆ ಅಂತಂದರೆ, ನನಗೆ ಏನು ಬರುತ್ತೆ ಏನು ಫಲ ಅಂತ ಅಪೇಕ್ಷೆ ಮಾಡದೇ, ಇದು ದೇವರ ಕರ್ತವ್ಯ, ಸತ್ಯಶುದ್ಧ ಕಾಯಕ ಮಾಡಬೇಕು, ನಮ್ಮಪ್ಪ ಹೇಳ್ದಾನೆ ಅಂತ ಮಾಡ್ತಾ ಹೋದೆ. ಒಂದಲ್ಲ ಎರಡಲ್ಲ 7 ವಿಶ್ವ ದಾಖಲೆ ಮಾಡಿದೆ, ಫಸ್ಟ್ ಇನ್ ದ ವರ್ಲ್ಡ್ ಅಂತ. ಅಷ್ಟೇ ಅಲ್ಲ, ನಾನು ಯಾವಾಗ ಪ್ರೆಸೆಂಟೇಷನ್ ಮಾಡಿದಾಗ ಇಡೀ ಟೊರೆಂಟೋನಲ್ಲಿ ವಿಶ್ವ ಸಮ್ಮೇಳನದಲ್ಲಿ
ಕಿವಿ ಗಡಗಿಚ್ಚು ಹಾಗೆ ಚಪ್ಪಾಳೆ ತಟ್ಟಿದ್ರು. ದ್ಯಾಟ್ ಇಂಡಿಯನ್ ಇನ್ ಗ್ರೀನ್ ಸಾರಿ ಅಂತ ನನ್ನನ್ನು ಅಭಿಮಾನದಿಂದ ನೋಡ್ತಾ ಇದ್ದರು. ಇದಕ್ಕೆ ಕಾರಣ ಸತ್ಯಶುದ್ಧ ಕಾಯಕ. ನಮಗೆ ಸನ್ಮಾನ ಸಿಗಬೇಕು, ನಮಗೆ ಹಣ ಬರಬೇಕು, ನಮಗೆ ಪ್ರಮೋಷನ್ ಬರಬೇಕು, ನಮಗೆ ಅದರಿಂದ ಲಾಭ ಆಗಬೇಕು ಅಂತ ನಾವು ಮಾಡ್ತಾ ಹೋದರೆ ಅಲ್ಲಿ ನಷ್ಟ ಆಗುತ್ತೆ. ಆದರೆ ಯಾವುದ್ರ ಕಡೆಗೂ ಗಮನ ಕೊಡದೆ ನಾವು ಮಾಡಬೇಕಾಗಿರೋದು ಸತ್ಯಶುದ್ಧ ಕಾಯಕ. ಅದು ಸಮಾಜದ ಹಿತಕ್ಕಾಗಿ, ಸಮಾಜವನ್ನೇ ದೇವಿ ಸ್ವರೂಪ ಅಂತ ನೋಡಿದಾಗ ನಾವು ಮಾಡಿದ ಎಲ್ಲಕ್ಕೂ ಕೂಡ ಆ ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ. ಅಷ್ಟೇ ಅಲ್ಲ, ಬಸವಣ್ಣವ್ರು ಹೇಳ್ತಾರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೇನು ಅಂತ. ಅಂದರೆ ನಮಗೇನು ಆ ಭಗವಂತ ಕೊಡ್ತಾನಲ್ಲ, ಅದನ್ನು ನಾವು ಮತ್ತೆ ಸಮಾಜಕ್ಕೆ ದಾಸೋಹವಾಗಿ ಕೊಡಬೇಕು. ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ನಾವು ದಾಸನಾಗಿ ಕೊಡಬೇಕು. ಇಲ್ಲಿ ದಾನ ದೇಣಿಗೆ ದಾಸೋಹ ಅಂತ ತಗೊಂಡಾಗ ದೇಣಿಗೆ ಅನ್ನೋದು ಪಾಶ್ಚಾತ್ಯರ ಕಲ್ಪನೆ. ಡೊನೇಷನ್, ಡೊನೇಷನ್ ಕೊಟ್ಟಾಗ ಓ ನಾನು ಡೊನೇಷನ್ ಕೊಟ್ಟಿದ್ದೀನಿ, ನನ್ನ ಮಗನ ಅಡ್ಮಿಷನ್ನು, ನಾನು ಡೊನೇಷನ್ ಕೊಟ್ಟಿದ್ದೀನಿ ಕಲ್ಲಲ್ಲಿ ನನ್ನ ಹೆಸರು ಬರಬೇಕು, ನಾನು ಡೊನೇಷನ್ ಕೊಟ್ಟಿದ್ದೀನಿ ನನ್ನ ಹೆಸರನ್ನು ಅವರು ಅನೌನ್ಸ್ ಮಾಡಬೇಕು, ನಾನು ಡೊನೇಷನ್ ಕೊಟ್ಟಿದ್ದೀನಿ ನನ್ನ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರು ಬರಬೇಕು ಅಂತ ಹೋದರೆ ಅದು ಸ್ವಾರ್ಥ ಆಗುತ್ತೆ. ಹಾಗೆ ಮಾಡಿದಾಗ ನನಗೊಂದು ನೆನಪಾಗುತ್ತೆ, ನಾನು ಶಿಕಾಗೋನಂಥ -20 degrees ಇಲ್ಲಿ ಬಂದೆ. ಉತ್ತರ ಕರ್ನಾಟಕದ ಅತ್ಯಂತ ಬಿಸಿಲು ಹುಡುವಂಥ ಇದಕ್ಕೆ ಹೋಗಿದ್ದೆ. ಸೆಕೆ ಅಂದರೆ ಸೆಕೆ, ತಡ್ಕೊಳಕ್ಕಾಗ್ತಾ ಇಲ್ಲ, ಮೈಯೆಲ್ಲ ಬೆವರ್ತಾ ಇದ್ದೆ. ಆವಾಗ ಯಾರೋ ಫ್ಯಾನ್ ಹಾಕಿದರು. ಫ್ಯಾನ್ ಹಾಕಿದಾಗ ಆಹಾಹಾ ಎಷ್ಟು ತಂಪಾಯಿತು. ಅದು ಯಾರು ಪುಣ್ಯಾತ್ಮ ಫ್ಯಾನ್ ಹಾಕಿದ್ರೋ ಅವ್ರ ಹೊಟ್ಟೆ ತಂಪಿಗಿರಲಿ ಅಂತ ಮನಸ್ಸಲ್ಲೇ ಅವ್ರಿಗೆ ನಾನು ಹಾರೈಸ್ತಾ ಇದ್ದಂಗೆ ಒಬ್ಬನು ಬಂದ, ಏಯ್ ಬಂದ್ ಮಾಡ್ರು, ಏಯ್ ಬಂದ್ ಮಾಡ್ರು, ಏಯ್ ಬಂದ್ ಮಾಡ್ರು ಅಂತ. ನಾನು ಆಶ್ಚರ್ಯ ಆಯಿತು, ಇಷ್ಟು ದಳ 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 ಬೆವರು ಸುರಿತಾ ಇದೆ, ಅದು ಒಳ್ಳೆಯ ಸೂರ್ಯನ ಒಂದು ತವರೂರು ಥರ ಬೆಂಕಿ, ಅದೇನು ಅಗಾಧವಾದಂಥ ಸೆಕೆ, ಅಂಥದ್ರಲ್ಲಿ ಫ್ಯಾನನ್ನು ನಿಲ್ಲಿಸ್ತಾ ಇದ್ದಾನಲ್ಲ ಅಂತ ಅವನನ್ನು ಕರೆದೆ. ತಮ್ಮ ಬಾಪ್ಪ ಅಂತಂದೆ. ಯಾಕೆ ಅಂತ ಕೇಳಿದ್ರು. ಯಾಕಕ್ಕ ಅಂತ ಕೇಳಿದ್ರು. ಅಲ್ಲಪ್ಪ ಇಷ್ಟು ಸೆಕೆ ಆಗ್ತಾಯಿದೆ, ಇಂಥದ್ರಲ್ಲಿ ಫ್ಯಾನನ್ನು ನಿಲ್ಲಿಸ್ತಾ ಇದ್ದೀರಲ್ಲಪ್ಪ, ಯಾಕಪ್ಪ ಅಂತ ಕೇಳಿದೆ. ಅದಕ್ಕೆ ಆ ವ್ಯಕ್ತಿ ಹೇಳಿದರು, ಅಕ್ಕ ಈ ಫ್ಯಾನನ್ನು ನಾನೇ ಡೊನೇಷನ್ ಕೊಟ್ಟಿದ್ದೀನಕ್ಕ, ಆ ಫ್ಯಾನ್ ಮೇಲೆ ನನ್ನ ಹೆಸರು ಬರೆದಿದ್ದೀನಕ್ಕ, ಆ ಫ್ಯಾನ್ ತಿರುಗ್ತು ಅಂದರೆ ಯಾರಿಗೂ ನನ್ನ ಹೆಸರೇ ಗೊತ್ತಾಗೋದಿಲ್ಲಕ್ಕ, ಅದಕ್ಕೆ ನಿಲ್ಲಿಸ್ದೆ ಅಂತ. ಫ್ಯಾನ್ ಇರೋದು ಜನರಿಗೆ ತಂಪು ಕೊಡೋಕ್ಕೆ, ಫ್ಯಾನ್ ಇರೋದು ನಿಮ್ಮ ಹೆಸರು ಹೇಳೋಕ್ಕಲ್ಲ, ನೀವು ಫ್ಯಾನನ್ನು ಹಾಕಿರೋದು ಜನರಿಗೆ ಸೆಕೆ ಆಗದೇ ಇರಲಿ, ಅವ್ರಿಗೆ ತಂಪಾಗಲಿ ಅಂತ. ಅಂದರೆ ನಿಮ್ಮಲ್ಲಿ ನಾನು ಕೊಡ್ತಾ ಇರೋದು ಸಮಾಜದ ಹಿತಕ್ಕಾಗಿ ಅಲ್ಲ, ನನ್ನ ಹೆಸರಿಗಾಗಿ ಅಂತಂದಾಗ ಅದು ಮಾಡಿದ್ದು ವ್ಯರ್ಥ ಆಗೋಗುತ್ತೆ. ಅದನ್ನೇ ಬಸವಣ್ಣವನ್ ಹೇಳ್ತಾರೆ, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೆನಂತ ಎಲ್ಲವನ್ನು ನಿಮಗೆ ಅರ್ಪಿಸ್ತೀನಿ ಅಂತಾರೆ. ನಿಮ್ಮ ಆಣೆ ಕೂಡಲ ಸಂಗಮ ದೇವ ಅಂತ. ನಮಗೇನು ಬಂದಿದೆಯಲ್ಲೋ ಅದನ್ನು ನಮ್ಮ ಕುಟುಂಬಕ್ಕೆ ಖರ್ಚು ಮಾಡಿಕೊಂಡು ಮಿಕ್ಕಿದ್ದನ್ನು ನಾವು ಸಮಾಜಕ್ಕೆ ಕೊಟ್ಟಿದ್ದೇ ಆದರೆ ಅದು ಇಡೀ ಸಮಾಜವನ್ನು ಕೈಲಾಸವನ್ನಂತೆ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದ್ದರಿಂದ ಈ ದಾನ ಅಂತಂದಾಗೆ ಸತ್ಪಾತ್ರರಿಗೆ ಕೊಡಬೇಕು. ನಾವು ದಾನ ಕೊಟ್ಟಿದ್ದ ಆಕಳು ಹಲ್ಲು ನೋಡಬಾರ್ದು ಅಂತ, ಯಾಕಂದರೆ ಕೊಟ್ಟವರು ಇದು ಎಂಥ ಆಕಳು ಕೊಟ್ಟರು ಅಂತ, ಹಸು ಕೊಟ್ಟರು ಅಂತ ನೋಡ್ತಾರೆ. ಎಲ್ಲಿ ಕೊಟ್ಟಿದ್ದನ್ನು ಯಾಕೆ ಕೊಟ್ಟರು ಅಂತ ನೋಡ್ತಾರೋ, ಅಥವಾ ಕೊಡುವವ್ರಿಗೂ ಯಾರಿಗೆ ಕೊಟ್ವಿ ಅಂತ ನೋಡ್ತಾರೋ ಅದು ಒಳ್ಳೆಯದಲ್ಲ. ದಾಸೋಹ ಅಂತಂದರೆ ಸಿದ್ಧಗಂಗಾ ಸ್ವಾಮಿಗಳ ಹಾಗೆ, ಆ ಜಾತಿ ಈ ಜಾತಿ ಅವ್ರ ಮಗ ಇವ್ರ ಮಗ ಅಂತ ಯಾರನ್ನು ನೋಡದೆ ಪ್ರತಿಯೊಬ್ಬರಲ್ಲೂ ಸಕಲ ಜೀವಾತ್ಮರಲ್ಲಿ ಅವರು ಪರಮಾತ್ಮನನ್ನು ಕಂಡು ಆ ಮಕ್ಕಳಿಗೆ ಒಂದಲ್ಲ ಎರಡಲ್ಲ 9,000 ಮಕ್ಕಳಿಗೆ 65 ವರ್ಷದವರೆಗೂ ಸತತವಾಗಿ ಅನ್ನದಾಸೋಹ ಅಕ್ಷರ ದಾಸೋಹ ಮಾಡಿದರಲ್ಲ, ಇದು ವಿಶ್ವಕ್ಕೆ ಮಾದರಿ. ಹಾಗಾಗಿ ದಾಸೋಹ ಮಾಡಬೇಕು ಅಂತಂದರೆ ಅಂಥ ಮನಸ್ಸು ನಮ್ಮಲ್ಲಿರಬೇಕು. ಮನಸ್ಸು ಅಂದಾಗ ನನಗೆ ನೆನಪಾಗುತ್ತೆ, ಚನ್ನಬಸವಣ್ಣನವರ ತಾಯಿ ಬಸವಣ್ಣನವರ ಅಕ್ಕ ಅಕ್ಕ ನಾಗಮ್ಮ ಹೇಳ್ತಾಳೆ ಮನಸ್ಸಿನ ಮಹತ್ವ ಎಷ್ಟು ಅನ್ನೋದು. ಇವತ್ತು ವಿಶ್ವದಾದ್ಯಂತ ನಾವು ನೋಡಿದರೆ ಎಲ್ಲರೂ ಮನಸ್ಸಿನ ದುಗುಡ ಒತ್ತಡ ಏನೋ ಒಂದು ಥರ ಸಂಕೋಚ ಆಲೋಚನೆ ಚಿಂತೆಯಲ್ಲೇ ಕಳೀತಾ ಇದ್ದಾರೆ. ಆಗ ಅಕ್ಕನಾಗಮ್ಮ ಹೇಳ್ತಾರೆ, ಮನದ ಒಡೆಯ ಮಹಾದೇವ, ಅಂದರೆ ನಮ್ಮ ಮನಸ್ಸಿನ ಒಡೆಯ ಮಹಾದೇವ ಅಂತಾರೆ. ನಮ್ಮ ಮನಸ್ಸು ಅದು ಚಂಚಲ, ಅದು ಮರ್ಕಟ ಅಂತಂದು ನೀವು ಕೇಳಿದ್ದೀರಲ್ಲ. ಶಿಶುನಾಳು ಶರೀಫರು ಹೇಳ್ತಾರೆ, ಕೋಡಗನ ಕೋಡನು ಕೋಳಿ ನುಂಗಿತ್ತಂತ. ಕೋಡಗ ಅಂದರೆ ಮಂಗ, ಮಂಗ ಅಂದರೆ ಮನಸ್ಸು.
ಆ ಮನಸ್ಸು ಎಷ್ಟು ಚಂಚಲ ಅಂದರೆ ಮಂಗನ ಹಾಗೆ ಅಂತಂತಾರೆ. ಆದರೆ ನಮ್ಮ ಅಕ್ಕ ನಾಗಮ್ಮ ಹೇಳ್ತಾಳೆ, ಮನದ ಒಡೆಯ ಮಹಾದೇವ ಅಂದರೆ ನಮ್ಮ ಮನಸ್ಸಿಗೆ ಒಡೆಯ ಯಾರು? ಆ ಮಹಾದೇವ. ಮನವ ನೋಡಿಹಲೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ತಲೆಗೊಬ್ಬೊಬ್ಬರು ಒಂದೊಂದನ್ನು ಮಾತಾಡ್ತಾರೆ, ನಾವು ಅವನು ಹಾಗಂದ, ಇವಳು ಹೀಗನ್ಲು, ಅವಳು ಹಾಗನ್ಲು, ಇವಳು ಹೀಗನ್ಲು, ನೋಡಿ ಅವಳಿಗೆ ಅನ್ಬೋದಾಗಿತ್ತ, ಇವಳು ಯಾಕ್ರಿ ಹೀಗನ್ಬೇಕಾಗಿತ್ತು ಅಂತ. ನೀವು ಸಾಮಾನ್ಯವಾಗಿ ಯಾರನ್ನೇ ತಗೊಳ್ಳಿ, ಅವ್ರು ಹಾಗಂದ್ರು ಇವ್ರು ಹೀಗನ್ನೋದ್ರಲ್ಲೇ ಅವರು ಬದುಕನ್ನು ಕಳೀತಾರೆ. ಯಾಕಂದರೆ ಐದು ಥರದ ಜನರಿರ್ತಾರೆ. ಒಬ್ಬರು ಆ ಸಾಮಾನು ಈ ಸಾಮಾನು ಅಲ್ಲಿಟ್ಟೆ ಇಲ್ಲಿಟ್ಟೆ ಶಾಪಿಂಗ್ ಮಾಡಿಕೊಂಡು ತಂದೆ ಅದರಲ್ಲೇ ತಮ್ಮ ಬದುಕನ್ನು ಹಾಳು ಮಾಡ್ತಾರೆ. ಅಂದರೆ ಪದಾರ್ಥದಲ್ಲೇ ಅವರ ಇಡೀ ಬದುಕು ಹೊರಟೋಗ್ಬಿಡುತ್ತೆ. ಇನ್ನು ಎರಡನೇದವರು ಪದಾರ್ಥ ಸರಿಯಾಗಿ ಇಟ್ಕೊಳ್ತಾರೆ, ಆದರೆ ಅವ್ರು ಹಾಗಂದ್ರು ಇವ್ರು ಹೀಗನ್ಲು, ಅತ್ತೆ ಹಾಗನ್ಲು, ಸೊಸೆ ಹೀಗನ್ಲು, ಗಂಡ ಹೀಗಂತಂದ, ಅಲ್ಲಿ ಬಾಸ್ ಹಾಗಂದ, ನನ್ನ ಅಸಿಸ್ಟೆಂಟ್ ಹೀಗನ್ಲು, ಇದರಲ್ಲೇ ಅವರು ಕಳೀತಾರೆ. ಯಾರು ಏನು ಅಂದರೂ ಮುಖ್ಯ ಅಲ್ಲ, ನಾವು ಯಾವ ಥರದ ಕಾಯಕವನ್ನು ಹೇಗೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾವಾಗ ನಾವು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅಂತ ತಲೆ ಕೆಡಿಸ್ಕೊಳ್ತೀವೋ ಆವಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಮನಸ್ಸಿಗೆ ಬೇಜಾರು ಜಾಸ್ತಿ ಆದಾಗ ದುಗುಡ ಹೆಚ್ಚಾಗುತ್ತೆ. ದುಗುಡ ಹೆಚ್ಚಾದಾಗ ನಿದ್ರೆ ಬರೋದಿಲ್ಲ. ನಿದ್ರೆ ಬರಲಿಲ್ಲ ಅಂತ ಮಾತ್ರೆ ತಗೊಳ್ಳೋಕ್ಕೆ ಶುರು ಮಾಡ್ತಾರೆ. ಮನಸ್ಸಿನ ದುಗುಡಕ್ಕೆ, ಮಾನಸಿಕ ಒತ್ತಡಕ್ಕೆ ಎಲ್ಲ ಜನರು ಹೋಗಿ ಔಷಧಿಗಳನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಒಂದು ಹಳ್ಳಿಗೆ ಹೋಗಿದ್ದೆ, ಆ ಶಾಲೆ ಮಕ್ಕಳಿಗೆ ಮಾತಾಡಿದ ಮೇಲೆ ಪ್ರಶ್ನೆ ಕೇಳಿ ಅಂದಾಗ ಒಂದು ಹುಡುಗಿ ಬಂದು ಹೇಳ್ತು, ನಮ್ಮವ್ವ ಇಷ್ಟಿಷ್ಟು ಗೋಳಿ ನುಂಗ್ತಾಳ್ರಿ ಅಂತ. ಏನದು ಅಂತ, ಏನು ಗೋಳಿ ಅಂತ ನೋಡಿದ್ರೆ ಮಾತ್ರೆಗಳನ್ನು ಮುಷ್ಟಿ ತುಂಬ ನುಂಗ್ತಾಳೆ ಅಂತ. ಯಾಕೆ ಅಂದರೆ ಅತ್ತೆ ಕಾಟ, ಗಂಡನ ಕಾಟ, ಕುಡಿದು ಬಂದು ಗಂಡ ಕೊಡೋ ತೊಂದರೆ, ಅದು ತಡ್ಕೊಳಕ್ಕಾಗದೆ ವೈದ್ಯರ ಹತ್ರ ಹೋಗಿ ಮಾತ್ರೆ ತಗೊಂಡು ನುಂಗ್ತಾ ಇದ್ದಾಳೆ ಅಂತ. ಇದಕ್ಕೆ ನಮ್ಮ ಶರಣೆ ಶ್ರೇಷ್ಠವಾದಂಥ ಅಕ್ಕ ನಾಗಮ್ಮ ಹೇಳ್ತಾರೆ, ಮನುಜರ ಕೈಯಲ್ಲಿ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸಿದರು ಮನವಿ ಅಂತಾರೆ. ಅವ್ರು ಹಾಗಂದ್ರು ಹೀಗಂದ್ರು ಅಂತ ಕಳವಳಿಸಿದರು ಮನವಿ ಅಂತ. ಇದಕ್ಕೆ ಕಾತರಿಸಿದಿರು ತನವೆ ಅಂತಾರೆ. ಎಲ್ಲಿ ನೀವು ಕಾತರದಿಂದ ಏನಾಗುತ್ತೋ, ಏನಂತಾರೋ, ಏನು ಮಾಡ್ತಾರೋ ಅಂತ ಯಾವಾಗ ಆತಂಕ ಹೆಚ್ಚಾಗುತ್ತೋ ಆವಾಗ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಆತಂಕ ಪಟ್ಕೊಂಡು ಮನಸ್ಸಿನ ದುಗುಡದಿಂದ ಚಿಂತೆಯಿಂದ ಚಿತೆ ಕಡೆಗೆ ಹೋಗ್ತಾ ಇದ್ದಾರಲ್ಲ, ಅವರ ಆಯುಸ್ಸು ಕಡಿಮೆ ಆಗುತ್ತೆ, ಅವ್ರಿಗೆ ಕಾಯಿಲೆಗಳು ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ಇದು ಬರಬಾರ್ದು ಅಂತಂದರೆ ನಾವು ಇವತ್ತಿನ ಕೆಟ್ಟ ಸೀರಿಯಲ್ಗಳನ್ನು ಬಿಟ್ಟು ಶ್ರೀ ಬಸವ ಟಿ ವಿಯಲ್ಲಿ ಬರುವಂಥ ಉತ್ತಮವಾದಂಥ ಬಸವಿನ ಬೆಳಕಿನ ಕಡೆಗೆ ನೋಡಿ ನಮ್ಮ ಅರಿವನ್ನ ನಾವು ಬೆಳೆಸ್ಕೊಳ್ಬೇಕು. ಹಾಗಾಗಿ ಹೇಳ್ತಾಳೆ, ನಿಜವ ಮರೆಯದಿರು ಕಂಡ ಅಂತ. ಅಂದರೆ ನಿಜವನ್ನು ಮರೆಯದಿರು ಅಂತಾರೆ. ನಿಜ ಅಂದರೆ ಯಾವುದು? ಈ ಜಗತ್ತು ಮಿಥ್ಯ ಅಂತಾರೆ, ನಮ್ಮ ಬದುಕು ಮಿಥ್ಯ ಅಂತಾರೆ, ಆದರೆ ಅಲ್ಲ. ನಮ್ಮ ಬದುಕಿನಲ್ಲಿ ನಾವು ಪ್ರತಿಯೊಂದನ್ನು ಮಾಡಿದ್ದನ್ನು ಉತ್ತಮವಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಕೇಡಾಗದ ಹಾಗೆ ಇರಬೇಕು. ಮೂರನೇ ಥರದವ್ರು ಏನಂದರೆ ಯಾವಾಗಲೂ ಇನ್ನೊಬ್ಬರಿಗೆ ಹೇಗೆ ಕೇಡ್ ಮಾಡೋದಂತ ಯೋಚನೆ ಮಾಡ್ತಾರೆ. ಕೆಟ್ಟ ಸೀರಿಯಲ್ಗಳಲ್ಲಿ ನೋಡ್ತಿರಲ್ಲ, ಅದನ್ನೇ ತೋರಿಸ್ತಾರೆ. ಅದನ್ನು ನೋಡಿ ನಿಮ್ಮ ಕುಟುಂಬವನ್ನು ನಾಶ ಮಾಡ್ಕೋಬೇಡಿ. ಆದರೆ ನಾವು ಉತ್ತಮರಾಗಿ ಸದ್ವಿಚಾರಗಳಿಂದ, ನಾವು ಆಲೋಚನೆಯಿಂದ ಸಮಾಜಮುಖಿಗಳಾಗೋದನ್ನು ಕಲಿಬೇಕು. ಕೇವಲ ಸಮಾಜಮುಖಿಯಾಗಿ ಚಿಂತನೆ ಮಾಡೋದ್ರಿಂದ ಆಗೋದಿಲ್ಲ, ಸತ್ಯ ಶುದ್ಧ ಕಾಯಕದಿಂದ ನಾವು ಕಾಯಕ ಯೋಗಿಗಳಾಗಬೇಕು. ಯಾವಾಗ ಕಾಯಕ ಯೋಗಿಗಳಾಗ್ತೀವೋ ಆವಾಗ ಇಡೀ ಸಮಾಜವೇ ಕಾಯಕವೇ ಕೈಲಾಸ ಅಂತ ಉತ್ಕೃಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾಳೆ, ನಿಜವ ಮರೆಯದಿರು ಕಂಡ, ನಿಶ್ಚಿಂತೆಯಾಗಿರು ಮನವೇ ಅಂತಂತಾಳೆ. ಮನಸ್ಸನ್ನು ನಿಶ್ಚಿಂತೆಯಾಗಿಟ್ಕೊ ಅಂತಾನೆ. ಮನಸ್ಸನ್ನು ನಿಶ್ಚಿಂತೆ ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡ್ಕೋಬೇಕು? ಚಿಂತೆ ಅನ್ನೋದು ಹೋಗೋದಿಲ್ಲ. ಅದು ನಿಶ್ಚಿಂತೆ ಆಗಬೇಕಂದ್ರೆ ಸದಾ ಓಂ ನಮ ಶಿವಾಯ ಅಂತಂದ್ಬಿಡು ಷಡಾಕ್ಷರಿ ಮಂತ್ರವನ್ನು ನಾವು ಹೇಳಿದರೆ ನಿಶ್ಚಿಂತೆ ಆಗುತ್ತೆ. ಬಸವಣ್ಣ ಪ್ರಿಯ ಚನ್ನಬಸಂಗಯ್ಯನ ಬೆಟ್ಟದನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತ. ಅಂದರೆ ನಾವು ಏನೇ ಮಾಡಿದರೂ ಕೂಡ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇದ್ದಾಗ ಅವೆಲ್ಲವೂ ಬೆಟ್ಟದಂಥ ಕಷ್ಟವೂ ಕೂಡ ಹುಲ್ಲು ಪೆಂಡಿ ಹಾಕಿ ಹೊರಟೋಗತ್ತೆ ಅಂತ. ಇದನ್ನೇ ನಮ್ಮಪ್ಪ ಹೇಳ್ತಾ ಇದ್ರು, ಜಿಸ್ಕೋ ರಾಖೆ ರಾಮ್ ಉಸ್ಕೋ ಮಾರೆ ಕೌನ್ ಅಂತ. ಜಿಸ್ಕೋ ರಾಖೆ ರಾಮ್ ಉಸ್ಕೋ ಮಾರೆ ಕೌನ್ ಸಾರಿ ದುನಿಯಾ ಉಲ್ಟಿ ಉಸ್ಕೆ ಬಾಲ್ನ ಬಾಂಕೆ ಅಂತ ಕಬೀರರು ಹೇಳ್ತಾರೆ. ಅಂದರೆ ಇಡೀ ಜಗತ್ತೇ ನಮ್ಮ ವಿರುದ್ಧ ಆದರೂ ಕೂಡ ಆ ಭಗವಂತ ನಮ್ಮನ್ನು ಕಾಯೋನಿದ್ದಾಗ ನಮ್ಮ ಒಂದು ಕೂದಲು ಎಳೆ ಕೂಡ ಅಲ್ಲಾಡೋದಿಲ್ಲ ಅಂತ. ಇಂಥ
ನಿಶ್ಚಲವಾದಂಥ ಒಂದು ನಿರ್ಮಲವಾದಂಥ ಭಕ್ತಿಯನ್ನು ನಾವು ಭಗವಂತನಲ್ಲಿ ಇಟ್ಕೊಂಡಾಗ ನಮ್ಮ ಬದುಕು ಅತ್ಯಂತ ಉತ್ತಮವಾಗುತ್ತೆ. ಈ ಉತ್ತಮ ಬದುಕು ಆಗಬೇಕು ಅಂದರೆ ಕಾಯಕದ ಜೊತೆಗೆ ನಾವು ಮಾಡುವ ಕೆಲಸದ ಜೊತೆಗೆ ನಮ್ಮ ನುಡಿಗಳು ಕೂಡ ಚೆನ್ನಾಗಿರಬೇಕು. ನಾನು ಒಬ್ಬ ವೈದ್ಯಳಾಗಿ ಒಳ್ಳೆ ಆಪರೇಷನ್ನು ಒಳ್ಳೆ ಕೆಲಸ ಮಾಡ್ಬೋದು, ಆದರೆ ರೋಗಿ ಬಂದಾಗ ಮುಖ ಸಿಂಡ್ರಿಸ್ಕೊಂಡು ಸಿಡ್ಕೊಂಡು ಕೂಗಾಡ್ಕೊಂಡಿದ್ದರೆ ಯಾರಿಗೆ ಒಳ್ಳೆಯದಾಗತ್ತೆ? ಇದನ್ನು ಯಾವುದೇ ವೃತ್ತಿಯಲ್ಲಿ ಇದ್ದವರು ಕೂಡ ಒಂದು ನೆನಪಿಟ್ಕೊಳ್ಬೇಕು, ತಮ್ಮ ಕಾಯಕದ ಜೊತೆಗೆ ತಮ್ಮ ನುಡಿ ಕೂಡ ಚೆನ್ನಾಗಿರಬೇಕು. ಇದನ್ನು ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯದೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆನ್ ತೊಲಿವನಯ್ಯ ಅಂತ. ಅಂದರೆ ನಾವು ನುಡಿದಂತೆ ನಡೆಯದಿದ್ದರೆ ಆ ದೇವರು ಹೇಗೆ ಒಪ್ತಾನೆ ಅಂತ. ನುಡಿ ಅಂತಂದಾಗ ಮಾತು. ಇದನ್ನು ನಮ್ಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತಾರಲ್ಲ, ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರೆ. ಇದು ನಮಗೆ ಎಷ್ಟೋ ಜನರಿಗೆ ಅರ್ಥ ಆಗೋದಿಲ್ಲ, ಮಾತು ಹೇಗೆ ಮುತ್ತಾಗುತ್ತೆ, ಮಾತು ಹೇಗೆ ಮೃತ್ಯು ಆಗುತ್ತೆ ಅಂತ. ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅಂತಂದರೆ ನಾವು ಎಷ್ಟು ನುಡಿತೀವೋ ಅದು ಸಮಾಜಕ್ಕೆ ಒಳಿತಾಗಿರಬೇಕು. ಆ ಸ್ವತಃ ಶಿವನೇ ಎಷ್ಟು ಒಳ್ಳೆ ಮಾತಪ್ಪ, ಸತ್ಯ ಮಾತು ಅಂತನ್ಬೇಕು. ಹಾಗಾಗಿ ನಮ್ಮ ಶರಣರು ಹೇಳ್ತಾರೆ, ವಾಕ್ಸಿದ್ಧಿ ಉಳ್ಳಿಯವರು ಕೋಟ್ಯಾನು ಕೋಟಿ, ಮನೋಸಿದ್ಧಿ ಉಳ್ಳವರು ಕೋಟ್ಯಾನು ಕೋಟಿ, ಭಾವಸಿದ್ಧಿಯುಳ್ಳವರು ಕೋಟ್ಯಾನು ಕೋಟಿ. ನಿಮ್ಮ ಸಿದ್ಧಿಯುಳ್ಳವರನ್ನು ಇಲ್ಲ ಕಂಡಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಹಾಗಾಗಿ ಏನೇ ವಿದ್ಯೆ ಏನೇ ಸಿದ್ಧಿ ಏನನ್ನೇ ಕಲಿತರೂ ಕೂಡ ಕೊನೆಗೆ ನಾವು ಭಗವಂತನ ನಿಷ್ಠೆಯನ್ನು ಭಗವಂತನ ಪೂಜೆ ಮಾಡೋದನ್ನು ಇಷ್ಟಲಿಂಗವನ್ನು ಪೂಜೆ ಮಾಡೋದನ್ನು ಕಲಿದೇ ಇದ್ದರೆ ನಾವು ಯಾವತ್ತೂ ಉತ್ತಮರಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದು ನಮ್ಮ ನಡೆ ನುಡಿ ಎಲ್ಲರಲ್ಲೂ ಕೂಡ ಶುಚಿತ್ವವೇ ದೈವತ್ವ ಅಂತ ಇರಬೇಕು. ಕೇವಲ ನಮ್ಮ ಮಾತಿನಲ್ಲಿ ನಮ್ಮ ಕೆಲಸದಲ್ಲಿ ಅಷ್ಟೇ ಅಲ್ಲ, ನಮ್ಮ ಶರೀರ ನಮ್ಮ ಮನಸ್ಸು ನಮ್ಮ ಚಿಂತನೆ ನಮ್ಮ ವಿಚಾರ ನಮ್ಮ ಭಾವ ಎಲ್ಲವೂ ಕೂಡ ಶುಚಿಯಾಗಿರಬೇಕು. ಅದಕ್ಕೆ ಹೇಳ್ತಾರೆ, ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನಶುಚಿ ಭಾವಶುಚಿ. ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನಶುಚಿ ಭಾವಶುಚಿ. ಇಂತಿ ಪಂಚತೀರ್ಥಗಳನ್ನೊಳಕೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಎನ್ನನ್ನು ಉಳಿಸಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಅಕ್ಕ ಮಹಾದೇವಿ ಎಷ್ಟು ಗುಣವತಿನೋ ಅಷ್ಟೇ ರೂಪವತಿ, ಎಷ್ಟು ರೂಪವತಿನೋ ಅಷ್ಟೇ ದಾರ್ಶನಿಕಳು, ಅತ್ಯಂತ ಉತ್ಕೃಷ್ಟವಾದಂಥ ವಿಚಾರವಂತಳು. ಈ ಐದು ಥರದ ಶುಚಿಗಳನ್ನು ಹೇಳಿದ್ದನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಾವು ಯಾವಾಗಲೂ ಕೂಡ ನಮ್ಮ ನಡೆಯಲ್ಲಿ ನುಡಿಯಲ್ಲಿ ನಮ್ಮ ವಿಚಾರದಲ್ಲಿ ನಮ್ಮ ತನು ನಮ್ಮ ಮನ ಎಲ್ಲವನ್ನೂ ಶುಚಿತ್ವವನ್ನು ಇಟ್ಕೊಂಡಿದ್ದಾದರೆ ಕಾಯಿಲೆ ಬರೋದಿಲ್ಲ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಗೊತ್ತಾಗಿದೆ, ಎಲ್ಲಿ ನಾವು ಶರೀರವನ್ನು ಶುಚಿಯಾಗಿಟ್ಕೊಳ್ಳೋದಿಲ್ವೋ ಅಲ್ಲಿ ಕಾಯಿಲೆಗಳು ಬರುತ್ತೆ. ನಮ್ಮ ಕೈ ಶುಚಿಯಾಗಿದ್ದರೆ 50% ಕಾಯಿಲೆ ಬರೋದಿಲ್ಲ, ಬಾಯಿ ಶುಚಿಯಾಗಿದ್ದರೆ 80% ಕಾಯಿಲೆಗಳು ಬರೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಕೈ ಬಾಯಿ ಶುದ್ಧವಾಗಿರಬೇಕು ಅಂತ. ಕೈ ಬಾಯಿ ಶುದ್ಧವಾಗಿರಬೇಕಂತಂದರೆ ಭೌತಿಕವಾಗಿ ನಾವು ಕೈ ತೊಳ್ಕೊಳ್ಬೇಕು. ಅದರಲ್ಲಿ 6 ಮೆಥಡ್ ಇದೆ, ಒಂದು ಹೀಗೆ, ಆಮೇಲೆ ಮೇಲೆ ಹೆಬ್ಬೆರಳು ತುದಿಗಳನ್ನು ಎಲ್ಲವನ್ನು ತೊಳ್ಕೊಂಡು ಸೋಪ್ನಲ್ಲಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಆ ಕೈ ಶುಚಿಯಾಗಿದ್ದರೆ ನಮ್ಮ ಹೊಟ್ಟೆಯಲ್ಲಿ ಹೋಗುವ ಆಹಾರವಾಯಿತು ಯಾವುದೂ ಕೂಡ ಅದು ಗಲೀಜಾಗೋದಿಲ್ಲ. ಇದು ತನು ಮತ್ತು ಮನ ಎರಡೂ ಶುಚಿಯಾಗಿರಬೇಕು ಅಂತ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಎಲ್ಲಿ ಮನಸ್ಸು ಶುಚಿಯಾಗಿರೋದಿಲ್ವೋ, ಮನಸ್ಸನ್ನು ಒಂದು ಡಸ್ಟ್ಬಿನ್ ಥರ ಕೆಟ್ಟ ವಿಚಾರಗಳನ್ನು ತುಂಬಿಕೊಳ್ತಾ ಹೋಗ್ತೀವೋ ಅಲ್ಲಿ ನಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ. ಮಾನಸಿಕ ಒತ್ತಡದಿಂದ ಬರುವಂಥ ಕಾಯಿಲೆಗಳು ಇವತ್ತು ಹೆಚ್ಚೆಚ್ಚು ಜನರಿಗೆ ಸಾವಿಗೆ ಕಾರಣ ಆಗ್ತಾ ಇದೆ. ಹೃದಯಾಘಾತ, ಡಯಾಬಿಟಿಸು, ಹೈ ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ ಇವೆಲ್ಲವೂ ಕೂಡ, ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಜಾಸ್ತಿ ಆಗೋದು, ಇವೆಲ್ಲವೂ ಕೂಡ ಎಲ್ಲಿ ಮನಸ್ಸಿನ ಒತ್ತಡ ಹೆಚ್ಚಾಗುತ್ತೋ ಅಲ್ಲಿ ಬರುತ್ತೆ ಅಂತ. ಆದ್ದರಿಂದ ನಮ್ಮ ತನು ನಮ್ಮ ಮನ ನಮ್ಮ ಭಾವನೆ ಎಲ್ಲವೂ ಕೂಡ ಶುಚಿಯಾಗಿರಬೇಕು. ನಾವು ಮಾಡುವ ಕೆಲಸ ಸತ್ಯ ಶುದ್ಧವಾಗಿರಬೇಕು. ಇದನ್ನು ಅದ್ಭುತವಾಗಿ ನಮ್ಮ ಶರಣರು ಹೇಳ್ತಾರೆ, ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು.
ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು ನೇಮದ ಕೂಲಿಯ ಮುಂದಿನ ನಿತ್ಯ ಕಾಯಕದಲ್ಲಿ ಸಂದಿರಬೇಕು ಸತ್ಯ ಶುದ್ಧ ಕಾಯಕದಲ್ಲಿ ಚಿತ್ತ ಸ್ವಚ್ಛಂದವಾಗಿರಬೇಕು ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದು ತಾ ಮಾಡಿದ ಸೇವೆ ನಷ್ಟವಯ್ಯ ತಾ ಮಾಡಿದ ಸೇವೆ ನಷ್ಟವಯ್ಯ ಈ ನನ್ನ ಸೇವೆ ನನಗೆ ನನ್ನ ಪ್ರಸಾದಕ್ಕೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಪ್ರಾಣವಯ್ಯ ಈ ಒಂದು ವಚನವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಾವು ಶಿಕ್ಷಕರೇ ಆಗಲಿ ವಕೀಲರೇ ಆಗಲಿ ವೈದ್ಯರೇ ಆಗಲಿ ನಾವು ರೈತರೇ ಆಗಲಿ ವ್ಯಾಪಾರಸ್ಥರೇ ಆಗಲಿ ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು ಯಾರಿಗೂ ಮೋಸವನ್ನು ಮಾಡಬಾರ್ದು ನಮ್ಮ ಚಿತ್ತ ಅಂತಂದರೆ ನಮ್ಮ ಮನಸ್ಸಿಗಿಂತಲೂ ಮೇಲಿರುವಂಥದ್ದು ಅದು ಸ್ವಚ್ಛಂದವಾಗಿರುತ್ತೆ ನೇಮದ ಕೂಲಿಯ ಬಿಟ್ಟು ಅಂದರೆ ಯಾವುದೋ ಒಂದು ಸರ್ಕಾರಿ ಕೆಲಸನೋ ಇನ್ನು ಯಾರ್ದೋ ಒಂದು ಕಂಪ್ನಿ ಕೆಲಸನೋ ಮಾಡ್ತಾ ಇರ್ತೀವಿ ಆ ಕೆಲಸವನ್ನು ಬಿಟ್ಟು ನನಗೆ ಇನ್ನೂ ಹೆಚ್ಚು ಗಿಂಬಳ ಬೇಕು ಅಂತ ಇನ್ನೊಂದು ಕಡೆಗೆ ಅಂದರೆ ಒಬ್ಬ ಟೀಚರು ತನ್ನ ಕಾಲೇಜ್ನಲ್ಲಿ ಶಾಲೆಯಲ್ಲಿ ಪಾಠ ಮಾಡದೆ ಟ್ಯೂಷನ್ ಇಟ್ಕೊಂಡು ಸಂಪಾದನೆ ಮಾಡೋಕ್ಕೆ ಹೋದಾಗ ಅದು ವ್ಯರ್ಥ ಆಗತ್ತೆ ಅಂತ ನೇಮದ ಕೂಲಿಯನ್ನು ಬಿಟ್ಟು ಹಣದ ಆಸೆಗೆ ನಾವು ಯಾವಾಗ ಅದರ ಹಿಂದೆ ಹೋಗ್ತೀವೋ ಆವಾಗ ಹಣದ ಹಿಂದೆ ಹಾರುವ ಹುಚ್ಚರಾಗ್ತೀವಿ ಇದು ಸಮಾಜಕ್ಕೆ ಕೆಟ್ಟದಾಗುತ್ತೆ ಆದ್ದರಿಂದ ನನ್ನ ಸೇವೆ ಯಾವಾಗಲೂ ನನ್ನ ಪ್ರಸಾದಕ್ಕೆ ಅಂದರೆ ನಾವು ತಗೊಳ್ಳುವಂಥ ಆಹಾರವನ್ನು ಪ್ರಸಾದವಂತ ಮಾಡಿದರೂ ಅದಕ್ಕೆ ಸಾಕಾಗುತ್ತೆ ಇದು ಚಂದೇಶ್ವರ ಲಿಂಗಕ್ಕೆ ಅದೇ ಪ್ರಾಣ ಆಗತ್ತೆ ಅಂತ ನಮ್ಮ ಪ್ರಾಣ ಶುದ್ಧಿಯಾಗಿ ನಮ್ಮ ಮಾತು ಶುದ್ಧ ಆಗಿ ನಮ್ಮ ಸಮಾಜ ಅತ್ಯಂತ ಉತ್ಕೃಷ್ಟವಾಗಿ ಆಗಬೇಕು ಅಂದರೆ ನಾವು ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಬೇಕು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಬದುಕಬೇಕು ಅದೇ ಬದುಕುವ ರೀತಿ ಅದೇ ನಮ್ಮ ಕೂಡಲ ಸಂಗಮ ದೇವರನ್ನು ಬಡಿಸುವಂಥ ಪರಿ ಅಂತ ತಿಳ್ಕೊಂಡು ಎಲ್ಲ ಬಸವ ತತ್ವಗಳು ಪಾಲಿಸುವಂಥವರು ಈ ಸತ್ಯ ಶುದ್ಧ ಕಾಯಕವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ಸು ವರ್ಚಸ್ಸನ್ನು ಈ ಸತ್ಯ ಶುದ್ಧ ಕಾಯಕದಿಂದ ಕೊಡಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಶರಣು ಶರಣಾರ್ಥಿಗಳು ಬಸವಲ್ಲಿ